ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ತುಲಾ ರಾಶಿಯವರ ಜುಲೈ ತಿಂಗಳ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ ಜುಲೈ ತಿಂಗಳಲ್ಲಿ ಬದಲಾವಣೆ ಆಗುವಂತಹ ಗ್ರಹಗಳ ಬಗ್ಗೆ ಮಾಹಿತಿಯನ್ನು ನೋಡೋಣ ಆರನೇ ತಾರೀಕು ಏಳನೇ ತಿಂಗಳು 2023 ಕ್ಕೆ ಶುಕ್ರ ಸಿಂಹ ರಾಶಿಗೆ ಬದಲಾವಣೆ ಆಗ್ತಾನೆ ಎಂಟನೇ ತಾರೀಕು ಏಳನೇ ತಿಂಗಳು 2023 ಕ್ಕೆ ಬುಧ ಕಟಕ ರಾಶಿಗೆ ಪ್ರವೇಶ ಮಾಡ್ತಾನೆ ಇನ್ನು 16ನೇ ತಾರೀಕು 7ನೇ ತಿಂಗಳು 2023 ಕ್ಕೆ ರವಿ ಕಟಕ ರಾಶಿಗೆ ಪ್ರವೇಶ ಮಾಡ್ತಾನೆ ಇನ್ನು 24ನೇ ತಾರೀಕು 7ನೇ ತಿಂಗಳು 2023 ಕ್ಕೆ ಬುಧ ಸಿಂಹ ರಾಶಿಗೆ ಪ್ರವೇಶ ಮಾಡ್ತಾನೆ ಈ ಎಲ್ಲ ಗ್ರಹ ಸ್ಥಿತಿಗಳು ಯಾವ ರೀತಿಯಾದಂತ ಯಾವ ಸ್ಥಾನದಲ್ಲಿ ಸಂಚಾರ ಮಾಡುತ್ತೆ ತುಲಾ ರಾಶಿಯವರಿಗೆ ನೋಡೋಣ ರವಿ 9 ಮತ್ತು 10ನೇ ಮನೆಯಲ್ಲಿ ಸಂಚಾರವನ್ನು ಮಾಡಿದರೆ ಕುಜ 11ನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾನೆ ಬುಧ 9 10 11ನೇ ಮನೆಯಲ್ಲಿ ಸಂಚಾರ ಮಾಡ್ತಾನೆ ಗುರು 7ನೇ ಮನೆಯಲ್ಲಿ ಶುಕ್ರ 10 11ನೇ ಮನೆಯಲ್ಲಿ ಶನಿ 5ನೇ ಮನೆಯಲ್ಲಿ ರಾಹು 7 ಮತ್ತು ಕೇತು 1ನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾರೆ ಈ ಗ್ರಹ ಸ್ಥಿತಿಗಳಿಂದಾಗಿ ತುಲಾ ರಾಶಿಯವರಿಗೆ ಯಾವ ರೀತಿಯಾದಂತಹ ಶುಭ ಅಥವಾ ಅಶುಭದ ಫಲಗಳು ಇದ್ದಾವೆ ನೋಡೋಣ ವೀಕ್ಷಕರು ಅರ್ಥ ಮಾಡಿಕೊಳ್ಳಬೇಕು ಇದು ಗೋಚಾರದ ಸೂಚ್ಯ ಫಲಗಳೇ ಹೊರತು ನಿಮ್ಮ ನಿಮ್ಮ ವೈಯಕ್ತಿಕ ಜಾತಕದ ವಿಶ್ಲೇಷಣೆ ಅಲ್ಲ ಕೆಲವೊಮ್ಮೆ ಇದಕ್ಕಿಂತ ಭಿನ್ನವಾದ ಫಲಗಳನ್ನು ನಿಮ್ಮ ಜಾತಕದಲ್ಲಿ ಹೊಂದಿರೋದಕ್ಕೆ ಸಾಧ್ಯವಾಗುತ್ತೆ ಗೋಚಾರ ಅಂತ ಬಂದಾಗ ತುಲಾ ರಾಶಿಗೆ ಸೀಮಿತವಾಗಿರುತ್ತೆ ಜಾತಕ ಅಂತ ಬಂದಾಗ ವೈಯಕ್ತಿಕ ವಿಚಾರಗಳಿಗೆ ಸೀಮಿತವಾಗಿರುತ್ತೆ ಸೋ ಹಾಗಾಗಿ ಎರಡನ್ನು ಸೇರಿಸಿದಾಗ ಮಾತ್ರವೇ ನಿಮಗಿರುವಂತಹ ಶುಭ ಅಥವಾ ಶುಭ ಫಲಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಸೋ ಹಾಗಾಗಿ ನಿಮ್ಮ ಜಾತಕಗಳನ್ನು ತೋರಿಸ್ಕೊಳ್ಳೋದು ಮರಿಬೇಡಿ ಗೋಚಾರದಲ್ಲಿ ಎಷ್ಟೇ ಶುಭವಿದ್ದರೂ ಜಾತಕದಲ್ಲಿ ಅಶುಭದ ವಾತಾವರಣ ಇದ್ದ ಸಂದರ್ಭಕ್ಕೆ ಖಂಡಿತವಾಗಲೂ ತೊಂದರೆ ತಾಪತ್ರಯಗಳು ಉಂಟಾಗ್ತಾ ಇರುತ್ತವೆ ಅದೇ ರೀತಿಯಾಗಿ ಜಾತಕದಲ್ಲಿ ಚೆನ್ನಾಗಿದ್ದು ಗೋಚಾರ ಕೈಕೊಟ್ಟಿದ್ರೂ ಸಹ ಅಷ್ಟೊಂದೇನು ಬಾಧೆ ಉಂಟಾಗೋದಿಲ್ಲ ಸೊ ಹಾಗಾಗಿ ಜಾತಕವನ್ನು ತೋರಿಸ್ಕೊಂಡು ಗೋಚಾರವನ್ನು ಜಾತಕಕ್ಕೆ ಯಾವ ರೀತಿಯಾಗಿ ಅಪ್ಲೈ ಮಾಡಿಕೊಳ್ಬೇಕು ಅಂತ ನೋಡಿಕೊಂಡು ಮುಂದುವರ್ಕೊಂಡು ಹೋದರೆ ಸುಲಭವಾಗಿರುತ್ತೆ ಗೋಚಾರದ ಫಲವೇ ಬೇರೆ ಇರುತ್ತೆ ಅದೇ ರೀತಿಯಾಗಿ ಜಾತಕದ ಫಲವೇ ಬೇರೆ ರೀತಿಯಾಗಿ ಇರುತ್ತೆ ಜಾತಕದ ಫಲಗಳನ್ನು ನಿಮ್ಮ ನಿಮ್ಮ ವೈಯಕ್ತಿಕ ಜಾತಕಗಳಿಂದ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇನ್ನು ಜುಲೈ ತಿಂಗಳಲ್ಲಿ ಈ ಗ್ರಹ ಸ್ಥಿತಿಗಳಿಂದಾಗಿ ಯಾವ ರೀತಿಯಾದಂತಹ ಶುಭದ ವಾತಾವರಣ ಅಥವಾ ಅಶುಭದ ವಾತಾವರಣ ಇದೆ ಅಂತಂದರೆ ಒಂದು ರೀತಿಯಲ್ಲಿ ತುಂಬ ಶುಭದ ವಾತಾವರಣವೇ ಇದೆ ಒಂದಿಷ್ಟರ ಮಟ್ಟಕ್ಕೆ ಪಂಚಮ ಶನಿಯ ಪೀಡೆ ಅಂತ ಇದ್ದರೂ ತುಂಬ ಏನು ಬಾಧೆ ಕೊಡೋದಕ್ಕೆ ಸಾಧ್ಯವಾಗಲ್ಲ ಕಾರಣ ನೇರವಾದ ಗುರುವಿನ ದೃಷ್ಟಿ ಬೇರೆ ಇರೋದ್ರಿಂದ ರಾಶಿಯ ಮೇಲೆ ಶನಿ ಪೀಡೆ ಅಷ್ಟೊಂದೇನು ಕೆಲಸ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಜೊತೆಗೆ ರಾಶಿಯಲ್ಲೇ ಕೇತು ಸಪ್ತಮದ ರಾಹುವಿನ ದೃಷ್ಟಿ ಬೇರೆ ಶನಿ ಕಾಟಕ್ಕಿಂತ ಇವುಗಳ ಕಾಟ ತಡ್ಕೊಳ್ಳೋದೇ ಒಂದು ರೀತಿಯಾದಂತಹ ಸಾಕು ಬೇಕಾಗಿರುವಂತಹ ಸಂದರ್ಭ ಅಂತಲೇ ಹೇಳಬಹುದು ಆದರೂ ಈ ಶುಕ್ರನ ಸ್ಥಿತಿ ಆಗಿದ್ದಿರಬಹುದು ಅದೇ ರೀತಿಯಾಗಿ ರವಿಗ್ರಹದ ಸ್ಥಿತಿ ಕುಜರನ ಗ್ರಹದ ಸ್ಥಿತಿ ಇನ್ನೆಲ್ಲ ಗ್ರಹದ ಸ್ಥಿತಿಗಳನ್ನು ನೋಡಿದ ಸಂದರ್ಭದಲ್ಲಿ 90ಕ್ಕೂ ಹೆಚ್ಚಿನ ಭಾಗದ ಶುಭ ಫಲವನ್ನು ಗೋಚಾರ ತುಲಾರಾಶಿಯವರಿಗೆ ನೀಡ್ತಾ ಇರತಕ್ಕಂತಹದ್ದು ಹಣಕಾಸಿನ ವಿಚಾರಗಳಲ್ಲಿ ಬಹಳ ಅಭಿವೃದ್ಧಿ ಆರ್ಥಿಕ ಅಭಿವೃದ್ಧಿಗಳಾಗುವಂಥದ್ದು ಷೇರು ವಹಿವಾಟುಗಳಿಂದ ಲಾಭಗಳು ಜಾಸ್ತಿ ಆಗುವಂಥದ್ದು ಧನಲಾಭ ಅದೇ ರೀತಿಯಾಗಿ ರಿಯಲ್ ಎಸ್ಟೇಟ್ ವ್ಯಾಪಾರಸ್ಥರಿಗೆ ಲಾಭಗಳು ಲ್ಯಾಂಡ್ ಡೆವಲಪರ್ಸ್ ಆಗಿ ಕೆಲಸವನ್ನು ಮಾಡುವಂಥವರಿಗೆ ಲ್ಯಾಂಡ್ ಡೆವಲಪಿಂಗ್ ಕಂಪನಿಗಳಲ್ಲಿ ಕೆಲಸವನ್ನು ಮಾಡುವಂಥವರಿಗೆ ಬಹಳ ಚೆನ್ನಾಗಿ ಇರುತ್ತೆ ಭೂ ಸಂಬಂಧಿತ ವ್ಯವಹಾರಗಳಲ್ಲಿ ಯಶಸ್ಸನ್ನು ಪಡೆದುಕೊಳ್ಳುವಂತಹ ಸಾಧ್ಯತೆಗಳು ಬಹಳಷ್ಟಿದೆ ಕೌಟುಂಬಿಕ ವಿರಸಗಳೆಲ್ಲ ಶಮನವಾಗತಕ್ಕಂಥದ್ದು ಗಂಡ ಹೆಂಡತಿ ನಡುವೆ ಇರತಕ್ಕಂತಹ ವೈಷಮ್ಯಗಳು ಮುಗಿಯುವಂತಹದ್ದು ಈ ರೀತಿಯಾದಂತಹ ಶುಭದ ಪರಿವರ್ತನೆಗಳು
ತುಲಾರಾಶಿಯವರಿಗೆ ಇದೆ. ಏನೋ ಗಂಡ ಹೆಂಡತಿ ಜಗಳ ಮಾಡ್ಕೊಂಡಿರ್ತೀರಿ, ಅದು ಮುಗಿತಾ ಇರೋಲ್ಲ, ಅಪ್ಪ ಮಕ್ಕಳ ಮಧ್ಯೆ ಏನೋ ಸಮಸ್ಯೆಗಳು ಉಂಟಾಗಿರುತ್ತೆ, ಏನು ಮಾಡೋದು ಅಂತ ಗೊತ್ತಾಗದೆ ಒದ್ದಾಡ್ತಾ ಇದ್ದರೆ ಈ ಜುಲೈ ತಿಂಗಳಲ್ಲಿ ಅದಕ್ಕೆಲ್ಲದಕ್ಕೂ ಒಂದು ಶಾಶ್ವತವಾದಂತಹ ಅರೆಕಾಲಿಕ ಶಾಶ್ವತ ಪರಿಹಾರ ನಿಮಗೆ ಸಿಗುತ್ತೆ. ಆ ಮನೆಯಲ್ಲಿ ಒಂದಿಷ್ಟು ನೆಮ್ಮದಿಯ ವಾತಾವರಣ ಸಿಗ್ತಕ್ಕಂತಹದ್ದು, ವ್ಯವಹಾರಗಳಲ್ಲಿ ಬಹಳ ಏರುಗತಿಯನ್ನು ಪ್ರಗತಿಯನ್ನು ಸಾಧಿಸುವಂತಹದ್ದು, ಅನಾರೋಗ್ಯದಿಂದ ವಿಮುಕ್ತಿ ಸಿಗುವಂತಹದ್ದು, ಈ ರೀತಿಯಾದಂತಹ ಶುಭದ ವಾತಾವರಣಗಳು ಈ ತುಲಾರಾಶಿಯವರಿಗೆ ಉಂಟಾಗುತ್ತೆ. ಅದೇ ರೀತಿಯಾಗಿ ಈ ಒಂದು ಲೆಕ್ಕಪತ್ರಗಳ ಒಂದು ಕೆಲಸವನ್ನು ಮಾಡುವಂಥವರಿಗೆ, ಅಂದರೆ ಆಡಿಟರ್ಗಳಾಗಿ ಕೆಲಸ ಮಾಡುವಂಥವ್ರಿಗೆ ಅಥವಾ ಚಾರ್ಟೆಡ್ ಅಕೌಂಟೆಂಟ್ಗಳಾಗಿ ಕೆಲಸವನ್ನು ಮಾಡುವಂಥವ್ರಿಗೆ, ಲೆಕ್ಕಪತ್ರಗಳ ಪರಿಶೋಧಕರುಗಳಿಗೆ ಒಳ್ಳೆಯ ಹೆಸರುಗಳು ಬರ್ತಕ್ಕಂಥದ್ದು, ಕೆಲಸಗಳು ಬಂದು ಸೇರ್ತಕ್ಕಂಥದ್ದು ಈ ಒಂದು ತಿಂಗಳಲ್ಲಿ ಆಗತ್ತೆ ತುಲಾ ರಾಶಿಯವರಿಗೆ. ಒಟ್ಟಾರೆಯಾಗಿ ತುಂಬ ಶುಭದ ವಾತಾವರಣ ಅಂತೂ ಇದೆ. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದ ಜೀವನದಲ್ಲಿ ತುಂಬ ಚೆನ್ನಾಗಿರತಕ್ಕಂಥ ಪ್ರಗತಿಯನ್ನು, ಅದರಲ್ಲೂ ಹೈಯರ್ ಸ್ಟಡೀಸನ್ನು ಮಾಡುವಂತಹ ವಿದ್ಯಾರ್ಥಿಗಳಿಗೆ ಬಹಳ ಶುಭ ಇದೆ. ಬೇರೆ ಬೇರೆ ಪ್ರದೇಶಗಳಿಗೆ ಹೋಗತಕ್ಕಂಥದ್ದು, ಬೇರೆ ದೇಶಗಳಿಗೆ ಹೋಗಿ ಓದಬೇಕು ಅಂತ ಆಸೆಯನ್ನು ಇಟ್ಕೊಂಡಿರುವಂಥವ್ರಿಗೆ ಅನುಕೂಲದ ಸ್ಥಿತಿಗಳೆಲ್ಲ ಉಂಟಾಗುತ್ತೆ. ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೂ ಬಹಳ ಶುಭವಿರತಕ್ಕಂತಹ ವಾತಾವರಣ ಇದೆ ಈ ಮಾಸದಲ್ಲಿ. ಈ ತಿಂಗಳಲ್ಲಿ ಬಹಳಷ್ಟು ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಜಯ ಲಭಿಸುತ್ತೆ. ಶತ್ರುಗಳಿಂದ ವಿಮುಕ್ತರಾಗ್ತೀರಿ. ಶತ್ರು ಕಾಟ ಜಾಸ್ತಿ, ಕೆಲವೊಮ್ಮೆ ತುಲಾರಾಶಿಯವರಿಗೆ ವಿಪರೀತವಾದಂತಹ ಶತ್ರು ಕಾಟಗಳಿರುತ್ತೆ, ಶತ್ರು ಕಾಟದಿಂದ ದೂರ ಆಗ್ತೀರಿ. ಮನೆಯಲ್ಲಿ ತುಂಬ ಸಂತೋಷದಾಯಕವಾದಂತಹ ವಾತಾವರಣ ನಿಮಗೆ ಇರುತ್ತೆ. ಸ್ನೇಹಿತರಿಂದ ಲಾಭಗಳು, ಹೊಸ ವ್ಯವಹಾರಗಳನ್ನು ಶುರು ಮಾಡೋದಕ್ಕೆ ಸ್ನೇಹಿತರು ನಿಮಗೆ ಸಹಕರಿಸ್ತಾರೆ. ಅದರಿಂದ ಬಹಳ ನೆಮ್ಮದಿಯುತವಾದಂತಹ ಜೀವನವನ್ನು ನೀವು ನಡೆಸೋದಕ್ಕೆ ಸಾಧ್ಯವಾಗುತ್ತೆ. ಭೂ ವ್ಯವಹಾರದಲ್ಲಿ ಬಹಳ ದೊಡ್ಡ ಮಟ್ಟದ ಲಾಭಗಳು. ತುಂಬ ದಿವಸದಿಂದ ನನಗೆ ಭೂ ವ್ಯಾಪಾರ ಆಗ್ತಿಲ್ಲ, ಭೂಮಿ ವ್ಯಾಪಾರ ಆಗಬೇಕು, ತುಂಬ ಪ್ರಯತ್ನ ಮಾಡ್ತಾ ಇದ್ದೀನಿ, ಅಥವಾ ಭೂಮಿಯನ್ನು ಕೊಂಡುಕೊಳ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ, ನನಗೆ ಆಗ್ತಿಲ್ಲ ಅಂತಂದರೆ ಜುಲೈ ತಿಂಗಳಲ್ಲಿ ಖಂಡಿತ ನೀವು ಪ್ರಯತ್ನ ಪಡಬಹುದು. ಬಹಳ ಅಭಿವೃದ್ಧಿ ಆಗುವಂತಹ ವಿಚಾರಗಳು ಇದೆ. ಸೇವಕ ವರ್ಗದವರಿಂದ ಆಗುತ್ತಿದ್ದಂತಹ ಕಷ್ಟಗಳಿಂದ ಆಚೆ ಬರ್ತೀರಿ. ಅಂದರೆ ಕೆಲವೊಮ್ಮೆ ಸರ್ವೆಂಟ್ಸ್ಗಳನ್ನು ಇಟ್ಕೊಂಡಿರ್ತಾರೆ, ಕೆಲಸದವರನ್ನು ಇಟ್ಕೊಂಡಿರ್ತಾರೆ, ಅವ್ರು ಸರಿಯಾಗಿ ಕೆಲಸ ಮಾಡೋದಿಲ್ಲ. ಅದೇ ರೀತಿಯಾಗಿ ಅವರಿಂದ ಏನೋ ತೊಂದರೆ ಆಗ್ತಿರುತ್ತೆ. ಕೆಲವೊಂದು ಮನೆಗಳಲ್ಲಿ ಕೆಲಸದವರೇ ಕಳ್ಳತನ ಮಾಡಿಬಿಟ್ಟಿರ್ತಾರೆ, ಕೆಲಸದವರಿಂದ ಏನೋ ಒಂದು ಕಿರಿಕಿರಿ ಆಗ್ತಾನೇ ಇರುತ್ತೆ, ಸರಿಯಾದ ಹೇಳೋದು ಸಣ್ಣ ಟೈಮಿಗೆ ಬರಲ್ಲ, ಮತ್ತೊಂದಿಲ್ಲ, ಇನ್ನೊಂದೇನೋ ಆಗ್ತಿರುತ್ತೆ, ಅಯ್ಯೋ ನಮ್ಮ ಮನೆಯಲ್ಲಿ ನಮ್ಮ ಸೇವಕರಿಂದಾನೇ ನಮಗೆ ಸಮಸ್ಯೆ ಅಂತ ತುಂಬ ಜನರು ಬಳಲ್ತಿರ್ತಾರೆ. ಅಂತಹವರಿಗೆ ಈ ತಿಂಗಳಲ್ಲಿ ಆ ಸೇವಕ ವರ್ಗದವರಿಂದ ಆಗುವಂತಹ ಒಂದು ತೊಂದರೆಗಳಿಂದ ನಿವಾರಣೆಯನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಹೊಸ ಹೊಸ ರೀತಿಯಾದಂತಹ ವ್ಯಾಪಾರ ವ್ಯವಹಾರಗಳಿಂದ ನಿಮಗೆ ಲಾಭಗಳು ಬರ್ತಕ್ಕಂತಹದ್ದು, ಅದೇ ರೀತಿಯಾಗಿ ಹಣಕಾಸಿನ ಹರಿವು ಹೆಚ್ಚಾಗ್ತಕ್ಕಂಥದ್ದು, ಭೋಗದ ವಸ್ತುಗಳನ್ನು ನೀವು ಕೊಂಡುಕೊಳ್ಳೋದಕ್ಕೂ ಸಾಧ್ಯವಾಗುತ್ತೆ. ಅದೇ ರೀತಿಯಾಗಿ ನೀವು ಬಯಸಿದಂತಹ ವಸ್ತುಗಳ ಖರೀದಿಯಿಂದ ಮಾನಸಿಕವಾಗಿ ಸಂತೋಷವನ್ನು ಒಂದು ಪಡ್ಕೊಳ್ತೀರಿ. ಆದರೆ ವಾಹನದ ಅವಘಡ ಉಂಟಾಗ್ತಕ್ಕಂತಹದ್ದು, ಅಗ್ನಿಭಯ ಉಂಟಾಗ್ತಕ್ಕಂತಹದ್ದು ಆಗುತ್ತೆ. ಹುಷಾರಾಗಿರೋದು ತುಂಬಾ ಒಳ್ಳೆಯದು. ಕೆಲವರಿಗೆ ಮದುವೆ ಸೆಟ್ ಆಗ್ತಕ್ಕಂತಹದ್ದು, ಕೆಲವರಿಗೆ ಅಂತ, ಯಾಕೆಂದರೆ ಕೆಲವು ವಯಸ್ಸಿಗೆ ಬಂದಿರುತ್ತೆ, ಮದುವೆ ವಯಸ್ಸು ಬಂದಿರುತ್ತೆ, ಆದರೂ ಪ್ರಯತ್ನ ಮಾಡಲ್ಲ, ಅಂಥವ್ರಿಗೆಲ್ಲ ಮದುವೆ ಆಗುತ್ತೆ ಅಂತ ಹೇಳಲ್ಲ. ಯಾರು ಪ್ರಯತ್ನ ಮಾಡ್ತಾ ಇರ್ತಾರೋ, ಯಾರಿಗೆ ತುಂಬ ದಿವಸಗಳಾದರೂ ಸಿಕ್ಕಿರೋದಿಲ್ವೋ ಅಂತಹವರಿಗೆ ಈಗ ಮದುವೆ ಸೆಟ್ ಆಗತಕ್ಕಂತಹದ್ದು, ಈ ರೀತಿಯಾದ ಶುಭದ ವಾತಾವರಣ ಆಗುತ್ತೆ. ಮದುವೆ ನಿಶ್ಚಯವಾಗುವಂಥದ್ದಿರುತ್ತೆ. ಮಕ್ಕಳ ವಿಚಾರದಲ್ಲಿ, ಅಂದರೆ ಮಕ್ಕಳು ಆಗುವ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆಗಳನ್ನು ನೀವು ಕಾಣಬಹುದು. ಡಾಕ್ಟರ್ಗಳಿಗೆ, ಔಷಧದ ವ್ಯಾಪಾರಸ್ಥರಿಗೆ, ಕಲಾವಿದರುಗಳಿಗೆ, ಲಾಯರ್ಗಳಾಗಿ ಕೆಲಸವನ್ನು ಮಾಡುವಂಥವರಿಗೆ, ಚರ್ಮೋದ್ಯಮವನ್ನು ನಡೆಸುವಂಥವರಿಗೆ ತುಂಬ ಲಾಭದಾಯಕವಾಗಿರ್ತಕ್ಕಂತಹ ಒಂದು ತಿಂಗಳಾಗಿರುತ್ತೆ. ಒಟ್ಟಾರೆ ತುಲಾರಾಶಿಯವರಿಗೆ ಈ ಗೋಚಾರ ತುಂಬ ಚೆನ್ನಾಗಿರ್ತಕ್ಕಂತಹ ಫಲವನ್ನೇನೋ ಕೊಡ್ತಾ ಇದೆ. ಅದೇ ರೀತಿಯಾಗಿ ನಿಮ್ಮ ಜನ್ಮಜಾತಕದಲ್ಲೂ ಸಹ ಒಳ್ಳೆ ರೀತಿಯಾದಂತಹ ಫಲಾನುಫಲಗಳು ಇದೆಯಾ ಅನ್ನೋದನ್ನು ತಿಳ್ಕೊಳ್ಳಿ. ಮತ್ತು ಇಲ್ಲಿರುವಂತಹ ಗೋಚಾರದ ಫಲಗಳನ್ನು ನಿಮ್ಮ ಜಾತಕಕ್ಕೆ ಅಪ್ಲೈ ಮಾಡ್ಕೊಳ್ಬಹುದಾ, ಎಲ್ಲ ಗ್ರಹಸ್ಥಿತಿಗಳು ಚೆನ್ನಾಗಿದೆಯಾ ಅನ್ನೋದನ್ನು ಸಹ ನೀವು ತಿಳ್ಕೊಳ್ಳಿ.
ಶತ್ರುಕಾಟದಿಂದ ದೂರ ಆಗೋದು ಮಾತ್ರವೇ ಅಲ್ಲದೆ ಹಿತಶತ್ರುಗಳನ್ನು ನೀವು ದೂರ ಇಡಬೇಕಾಗುತ್ತೆ. ಮಹಿಳೆಯರಿಗೆ ಆರೋಗ್ಯದ ಬಗ್ಗೆ ಕಾಳಜಿ ನೀವು ಮಾಡಲೇಬೇಕು. ಈ ತಿಂಗಳು ಅನಾರೋಗ್ಯವೇನು ಹೋಗುತ್ತೆ, ಆದರೆ ನೀವು ಸರಿಯಾದಂತಹ ಕಾಳಜಿಯನ್ನು ತಗೊಂಡಿಲ್ಲ ಅಂದರೆ ಮತ್ತೆ ಮರುಕಳಿಸುವಂತಹ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ. ಮತ್ತು ಪ್ರೇಮ ವಿವಾಹದ ಸಾಧ್ಯತೆಗಳು ಈ ತಿಂಗಳಲ್ಲಿ ಜಾಸ್ತಿ ಇದೆ. ವಿದ್ಯಾರ್ಥಿಗಳೇನಾದರೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ, ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನೀವೇನಾದರೂ ತಗೋಬೇಕಾಗಿದ್ದರೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಆಗೋದಕ್ಕೆ ತುಂಬಾ ಒಳ್ಳೆಯ ಕಾಲವಿದೆ. ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ನಿರುದ್ಯೋಗಿಗಳಿಗೆ ಉತ್ತಮವಾದಂತಹ ಉದ್ಯೋಗದ ಭಾಗ್ಯ ಸಿಗುವಂತಹದ್ದು. ಕೆಲಸವನ್ನು ಹುಡುಕ್ತಾ ಇದ್ದಂಥವ್ರಿಗೆ ಶುಭ ರೀತಿಯಾದಂತಹ ಕೆಲಸಗಳು ಸಿಗುವಂತಹದ್ದು ಇದೇ ತಿಂಗಳಿನಲ್ಲಿ ನಡೆಯುತ್ತೆ. ಸೊ ಹಾಗಾಗಿ ಕೆಲಸ ಇಲ್ಲ ಅಂತ ಒದ್ದಾಡುವಂತಹ ನಿರುದ್ಯೋಗಿಗಳಿಗೆ ಉತ್ತಮವಾದ ಕೆಲಸವಾಗುತ್ತೆ. ನಮ್ಮ ಸರ್ಕಾರ ಕೆಲಸವಿಲ್ಲದೆ ಓದಿದಂತಹ ಕೆಲಸವಿಲ್ಲದವರಿಗೆ ಅನುದಾನ ಕೊಡೋ ಬದಲು ಕಡೆ ಪಕ್ಷ ಅವರಿಗೆ ಕೆಲಸ ಹುಟ್ಟಿಸ್ಕೊಳಕ್ಕೆ ಒಂದು ದಾರಿ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಕೇವಲ ಮನೆಗೆ 2,000 ರೂಪಾಯಿ, ಆ ಓದ್ದವ್ರಿಗೆ 1,500 ರೂಪಾಯಿ, ಇನ್ನೊಂದು ಯಾರಿಗೋ 3,000 ರೂಪಾಯಿ, ಈ ರೀತಿ ಹಣ ಕೊಟ್ಟು ಬದುಕನ್ನು ಕಟ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಎಷ್ಟು ದಿವಸ ಕೊಡಬಹುದು? ಅದೇ ರೀತಿಯಾಗಿ ದುಡಿಯೋ ಕೈಗಳು ಕೆಲಸ ಕೊಡಿ, ಅನುದಾನ ಬೇಕಾಗಿಲ್ಲ, ಸಂಬಳ ಕೊಡಿ. ತೋಳುಗಳಲ್ಲಿ ಶಕ್ತಿ ಇರುತ್ತವೆ, ದುಡಿತಾರೆ, ಅಂಥವ್ರಿಗೆ ಕೆಲಸವನ್ನು ಕೊಡಬೇಕು. ಹಾಗಂಥೇಳಿ ಎಲ್ರಿಗೂ ಸರ್ಕಾರವೇ ಕೆಲಸ ಕೊಡಬೇಕು ಅಂತ ಏನಿಲ್ಲ. ಹಲವಾರು ಖಾಸಗಿ ಕ್ಷೇತ್ರಗಳಲ್ಲೂ ಹಲವು ಓಪನಿಂಗ್ಸ್ಗಳಿರುತ್ತವೆ, ಅದರ ಬಗ್ಗೆನೂ ಓದಿದಂಥ ವಿದ್ಯಾವಂತರು ತಲೆಗೆ ಹಾಕ್ಕೋಬೇಕು. ಎಲ್ರಿಗೂ ಗೌರ್ಮೆಂಟ್ ಕೆಲಸ ಅಂದರೆ ಗೌರ್ಮೆಂಟ್ ಏನು ನಿಮಗೆ ಓದಿದವ್ರಿಗೆಲ್ರಿಗೂ ಸಹ ನಾನೇನು ಗೌರ್ಮೆಂಟ್ದೇ ಕೆಲಸ ಕೊಡ್ತೀನಿ ಅಂತೇನು ಬರೆದು ಇಟ್ಕೊಂಡಿಲ್ಲ. ಎಷ್ಟು ಜನಕ್ಕಂತ ಕೊಡೋದಕ್ಕೆ ಸಾಧ್ಯ? ಎಷ್ಟು ಅವಕಾಶಗಳನ್ನು ಕೊಡಬಹುದು? ಬೇರೆ ಬೇರೆ ಕಡೆಯಿಂದ ಇನ್ವೆಸ್ಟ್ಮೆಂಟ್ಸ್ಗಳನ್ನು ತೊಗೊಂಡು ಬಂದು ಉದ್ಯೋಗಗಳನ್ನು ಸೃಷ್ಟಿ ಮಾಡಿಕೊಡೋ ಹಾಗೆ ಮಾಡಿಕೊಟ್ರು, ಅದನ್ನು ಉಪಯೋಗಿಸ್ಕೊಳ್ಳದೇ ಇರುವಂತಹ ತುಂಬ ಜನರಿದ್ದಾರೆ. ಅವ್ರಿಗೆ ಅವ್ರದ್ದೇ ಹೈಫೈ ಲೆವೆಲ್, ನನಗೆ 1,00,000 ಸಂಬಳ ಬೇಕೇ ಬೇಕು. ಹುಟ್ಟಿದ್ಕೂ ತಕ್ಷಣ ನಡೆಯಲ್ಲ. ಪಾಪ ಎಷ್ಟೋ ಜನ ಡಬಲ್ ಡಿಗ್ರಿ ಹೋಲ್ಡರ್ಸ್, ನನಗೆ 15,000 ಸಂಬಳ ಸಿಕ್ಕಿದ್ರೆ ಸಾಕು ಅಂತ ಕಾಯ್ತಿರುವಂತಹ ಪರಿಸ್ಥಿತಿಯೂ ಸಹ ಇದೆ. ಎಲ್ಲ ವಿದ್ಯಾವಂತರದ್ದು ಒಂದೇ ಸಮಸ್ಯೆ ಇಲ್ಲ, ಒಬ್ಬೊಬ್ಬರದ್ದು ಒಬ್ಬೊಬ್ಬರದ್ದು ಒಂದೊಂದು ರೀತಿಯ ಸಮಸ್ಯೆ. ಕೆಲವರಿಗೆ ಕೆಲಸ ಸಿಕ್ಕಿದರೆ ಇನ್ನೊಬ್ರಿಗೆ ಕೆಲಸ ಸಿಕ್ಕಲ್ಲ, ಒಂದೊಂದು ರೀತಿಯಾದ ಸಮಸ್ಯೆಗಳನ್ನು ಒಬ್ಬೊಬ್ಬರು ಎದುರಿಸ್ತಾ ಬಂದಿರ್ತಾರೆ. ಕೆಲವರು ಸಿಕ್ಕಿರೋ ಕೆಲಸನ ಉಳಿಸ್ಕೊಳ್ಳುವಂತಹ ಸಮಸ್ಯೆ, ಉಳಿಯೋದೇ ಇಲ್ಲ. ಸೊ ಹಾಗಾಗಿ ಈ ಒಂದು ವಿಚಾರದಲ್ಲಿ ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಪ್ಪ ಅಂದರೆ, ಪ್ರತಿಯೊಬ್ಬರಿಗೂ ಸಹ ಸರ್ಕಾರವೇ ಕೆಲಸ ಕೊಡಬೇಕಾಗಿಲ್ಲ, ಆದರೆ ಸರ್ಕಾರ ಉದ್ಯೋಗಗಳನ್ನು ಸೃಷ್ಟಿ ಮಾಡಿಕೊಡಬಹುದು. ಅದು ಸರ್ಕಾರಿ ಕ್ಷೇತ್ರದಲ್ಲಾದರೂ ಆಗಿರಲಿ, ಖಾಸಗಿ ಕ್ಷೇತ್ರದಲ್ಲಾದರೂ ಆಗಿರಲಿ, ಉದ್ಯೋಗದ ಸೃಷ್ಟಿ ಮಾಡ್ತಕ್ಕಂತಹದ್ದು ಸರ್ಕಾರದ ಕೆಲಸವಾಗಿರುತ್ತೆ. ಆದರೆ ನಮಗೆ ಸರ್ಕಾರದ್ದೇ ಕೆಲಸ ಬೇಕು, ಖಾಸಗಿ ಕ್ಷೇತ್ರದ್ದು ಬೇಡ ಅಂತ ಯಾರೂ ಕೂತ್ಕೊಳ್ಳೋಕೆ ಹೋಗಬೇಡಿ. ಯಾವಾಗ ಎಲ್ಲೆಲ್ಲಿ ಏನೇನು ಆಗಬೇಕು ನಿಮ್ಮ ಹೊಟ್ಟೆ ತುಂಬಿಸ್ಕೊಳಕ್ಕೆ ಅದನ್ನು ನೀವು ಮಾಡಲೇಬೇಕಾಗುತ್ತೆ. ಅದನ್ನು ಪ್ರತಿಯೊಬ್ಬರು ಫಾಲೋ ಮಾಡಿ ಅಂತ ಹೇಳ್ತಾ, ಇನ್ನು ಇಷ್ಟೆಲ್ಲ ಒಳ್ಳೆಯದಿದೆ, ಆದರೂ ಸಹ ಕೆಲವೊಮ್ಮೆ ಜಾತಕದಲ್ಲಿ ತೊಂದರೆಗಳು ನಡೀತಾ ಇದ್ದರೆ ಅದಕ್ಕೆ ಬೇಕಾದಂಥ ಪರಿಹಾರವನ್ನು ನಿಮ್ಮ ಜಾತಕದ ರೀತಿಯೇ ಮಾಡಿಸ್ಕೊಳ್ಬಹುದು. ಮತ್ತು ಇಷ್ಟೆಲ್ಲ ಒಳ್ಳೇದು ಕೊಟ್ಟಿರುವಂತಹ ದೈವನಾಮ ಸ್ಮರಣೆಯನ್ನು ನಾವು ಮರಿಬಾರ್ದು. ಹಾಗಾಗಿ ಪರಿಹಾರನಾದರೂ ಏನು ಮಾಡ್ಕೊಳ್ಬೇಕಪ್ಪ ಅಂತಂದರೆ, ಪ್ರತಿ ಬಾರಿಯೂ ಹೇಳ್ತಿರ್ತೀನಿ, ನಾವು ಪ್ರಕೃತಿಯನ್ನು ಉಳಿಸಬೇಕು, ಪ್ರಕೃತಿಯನ್ನು ಕಾಪಾಡಬೇಕು, ಪ್ರಕೃತಿಯಲ್ಲಿರುವಂತಹ ಇತರ ಪ್ರಾಣಿ ಪಕ್ಷಿಗಳನ್ನು ನಮ್ಮಂತೆಯೇ ಅಂತ ಭಾವಿಸಿ ಅವುಗಳಿಗೆ ಬೇಕಾದಂತಹ ಒಂದು ವ್ಯವಸ್ಥೆಯನ್ನು ನಾವು ಮಾಡಿಕೊಡಬೇಕು. ಯಾಕೆ ನಾವು ಮಾಡಬೇಕು? ಅವುಗಳ ಸ್ಥಾನವನ್ನೆಲ್ಲ ನಾವು ಕಬಳಿಸಿದ್ದಾಗಿದೆ, ಅವುಗಳ ಸ್ಥಾನವನ್ನೆಲ್ಲ ಹಾಳು ಮಾಡಿದ್ದಾಗಿದೆ. ಇರೋದಕ್ಕೆ ಅವಕ್ಕೆ ನೆಲೆ ಇಲ್ಲ, ಕುಡಿಯೋದಕ್ಕೆ ನೀರಿಲ್ಲ, ತಿನ್ನೋಕ್ಕೆ ಆಹಾರವಿಲ್ಲದ ಪರಿಸ್ಥಿತಿ ಇತರ ಪ್ರಾಣಿ ಪಕ್ಷಿಗಳಲ್ಲಿ ಇದೆ. ಎಷ್ಟೋ ಪ್ರಾಣಿಗಳು ಕುಡಿಯೋದಕ್ಕೆ ನೀರಿಲ್ಲದೆ ವಿಲವಿಲ ಒದ್ದಾಡಿ ಸಾಯ್ತಾ ಇದ್ದಾವೆ. ಎಷ್ಟೋ ಪಕ್ಷಿಗಳು ಧೊತ್ತಂತ ಹಾರ್ತಾ ಹಾರ್ತಾ ಕೆಳಗೆ ಬಿದ್ದು ಸತ್ತದ್ದು ಉದಾಹರಣೆಗಳಿದ್ದಾವೆ. ಕಾರಣ ನೀರಿಲ್ಲ. ಕೆರೆನ ಮುಚ್ಚಾಕಿದ್ದಾಯಿತು, ನದಿ ಮೂಲನ ಬತ್ಸಿದ್ದಾಯಿತು, ಅದನ್ನು ಒಂದಷ್ಟು ಹಾಳು ಮಾಡಿದ್ದಾಯಿತು. ಸ್ವಾಭಾವಿಕವಾದ ನೀರಿನ ಮೂಲಗಳನ್ನೆಲ್ಲ ನಗರ ಪ್ರದೇಶಗಳಲ್ಲಿ ಯಾವ ರೀತಿಯಾಗಿ ಹಾಳು ಮಾಡಿಬಿಟ್ಟಿದ್ದಾರೆ ಅಂದರೆ ಆ ರೀತಿಯಾಗಿ ಹಾಳು ಮಾಡಿಬಿಟ್ಟಿದ್ದಾರೆ. ಸೊ ಹಾಗಾಗಿ ಯಾವುದೇ ವಿಚಾರವಾಗಲಿ ನಮ್ಮಿಂದ ಹಾಳಾಗಿದೆ,
ಅವುಗಳು ನಮ್ಮಿಂದ ಸಫರ್ ಮಾಡುತ್ತಾ ಇದ್ದಾರೆ ನಮ್ಮ ನಮ್ಮ ಬಂಗಲೆಗಳಿಗೆ ನಮ್ಮ ನಮ್ಮ ವಿಲ್ಲಾಗಳಿಗೆ ನಮ್ಮ ನಮ್ಮ ಗುಡಿಸಲುಗಳಿಗೆ ನಮ್ಮ ನಮ್ಮ ದೇವಾಲಯಗಳಿಗೆ ನಮ್ಮ ನಮ್ಮ ಮಸೀದಿಗಳಿಗೆ ನಮ್ಮ ನಮ್ಮ ಚರ್ಚ್ಗಳಿಗೆ ನಮ್ಮ ನಮ್ಮ ಆಧ್ಯಾತ್ಮಿಕ ಕ್ಷೇತ್ರಗಳಿಗೆ ಅವುಗಳ ಸ್ಥಾನವನ್ನು ಕಬಳಿಸ್ತಾ ಇದ್ದಾರೆ ಕಬಳಿಸಿದ್ದಾರೆ ತುಂಬ ಪೂರ್ವಕಾಲದಲ್ಲಿ ಗುಡಿಗುಂಡಾರಗಳನ್ನು ಕಟ್ಟಬೇಕಾದ್ರೆ ಎನರ್ಜಿ ಪಾಯಿಂಟ್ ಅನ್ನು ನೋಡಿ ಮಾತ್ರನೇ ಕಟ್ಟೋರು ಆ ಸ್ಥಳದಲ್ಲಿ ದೇವಸ್ಥಾನ ಮಾಡಬಹುದಾ ಪ್ರಕೃತಿಗೂ ಯಾವುದೇ ರೀತಿಯ ದೋಷವಾಗದೆ ಪ್ರಕೃತಿಯನ್ನು ಉಳಿಸ್ಕೊಳ್ತಾ ಮಾಡೋರು ಈ ಗಾತ್ರ ಮಾಡುವಂಥವ್ರಿಗೆ ಯಾರೂ ಇಲ್ಲ ಮನೆ ಕಟ್ಟಬೇಕು ಅಂತಂದರೆ ಶಾಸ್ತ್ರ ಹೇಳುತ್ತೆ ಒಂದು ಮೊದಲು ಗಿಡ ನೆಡು ಆನಂತರ ಮನೆ ಕಟ್ಟು ಅಂತ ಈಗ ಯಾರು ಮಾಡ್ತಾರೆ ಯಾರೂ ಮಾಡಲ್ಲ ಬೇಕಾಗಿಲ್ಲ ಯಾರಿಗೂ ಇರೋ 30-40 ಜಾಗ ಇರೋದು 60-40 ಜಾಗ ನಮಗೆ ಇರೋದಕ್ಕೆ ಜಾಗವಿಲ್ಲ ಇನ್ನು ಗಿಡ ಎಲ್ಲ ನೆಡಲಿ ಆ ಗಿಡ ನೆಟ್ಟರೆ ಬೇರು ಬೀಳುತ್ತೆ ಪಾಯಕ್ಕೆ ಹೋಗುತ್ತೆ ಮನೆ ಹಾಳಾಗುತ್ತೆ ಅನ್ನೋ ಭಾವನೆ ಮನುಷ್ಯನದು ಎಲ್ಲವನ್ನ ಹಾಳು ಮಾಡಿದ್ದೀವಿ ಎಲ್ಲವನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಆದರೆ ಕಡೆಯ ಪಕ್ಷ ಎಲ್ಲೆಲ್ಲಿ ಸರಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಿದೆಯೋ ಅಲ್ಲಾದರೂ ಸಹ ಸರಿ ಮಾಡಿಕೊಂಡು ನಮ್ಮ ಜೀವನವನ್ನು ಮುಂದುವರಿಸ್ತಾ ಹೋಗಬಹುದು ಸೊ ಹಾಗಾಗಿ ಜೀವನವನ್ನು ನಾವು ಮುಂದುವರಿಸ್ಕೊಂಡು ಹೋಗಬೇಕಾದ ಸಂದರ್ಭದಲ್ಲಿ ಎಲ್ಲ ವಿಧವಾದಂತಹ ತೊಂದರೆ ತಾಪತ್ರಯಗಳು ಬಂದಾಗ ನಾವು ಪ್ರಕೃತಿಯನ್ನು ಉಳಿಸ್ಕೊಳ್ತಾ ಅದೇ ರೀತಿಯಾಗಿ ದೈವನಾಮಸ್ಮರಣೆಯನ್ನು ಮಾಡ್ತಾ ಹೋಗೋಣ ನಿಮ್ಮ ಮನೆಯ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ಬಟ್ಟಲುಗಳಲ್ಲಿ ಒಂದು ಸ್ವಲ್ಪ ನೀರನ್ನು ಇಡುವಂಥ ವ್ಯವಸ್ಥೆ ಮಾಡಿ ಸಾಧ್ಯವಾದವರು ಒಂದು ಸಣ್ಣ ಸಣ್ಣ ಬಟ್ಟಲುಗಳಲ್ಲಿ ಆಹಾರದ ವ್ಯವಸ್ಥೆಯನ್ನು ಸಹ ಮಾಡಿ ಹೇಗೋ ತಿನ್ಕೊಂಡು ಅದ್ರ ಪಾಡಿಗೆ ಜೀವನವನ್ನು ನಡೆಸ್ಕೊಂಡು ಹೋಗುತ್ತವೆ ಮತ್ತು ನಿಮ್ಮ ಸುತ್ತಮುತ್ತಲಿರುವಂತಹ ಉದ್ಯಾನವನಗಳಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನು ದಾನವಾಗಿ ಕೊಟ್ಟು ಅದನ್ನು ನೆಟ್ಟು ಪೋಷಣೆ ಮಾಡಿಸುವಂತಹ ಕೆಲಸವನ್ನು ಮಾಡಿ ಅದರಿಂದ ಮುಂದೆ 3-4 ವರ್ಷಗಳ ನಂತರದಲ್ಲಿ ಎಷ್ಟೋ ಅಭಿವೃದ್ಧಿಯಾಗಿ ಹಲವು ಪಕ್ಷಿಗಳಿಗೆ ಹಲವು ಪ್ರಾಣಿಗಳಿಗೆ ನೀವು ಆಹಾರ ಕೊಡಬೇಕಾಗಿಲ್ಲ ಅದರ ಆಹಾರವನ್ನು ಪ್ರಕೃತಿಯೇ ಕೊಡೋ ಹಾಗೆ ಮಾಡಿ ಇವತ್ತು ನೀವು ಇರ್ತೀರಿ ನಾಳೆ ನಾವು ಇರಲ್ಲ ನಾನು ಇಲ್ಲದೇ ಇದ್ದರೂ ಆ ಗಿಡ ಹಣ್ಣನ್ನು ಬಿಡ್ತಾ ಇರುತ್ತೆ ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಆಹಾರವನ್ನು ಕೊಡ್ತಾ ಇರುತ್ತೆ ಪೀಳಿಗೆ ಪೀಳಿಗೆಯಾಗಿ ಅದು ಬೆಳೀತಾ ಹೋಗುತ್ತೆ ಆ ರೀತಿ ಅನವರತವಾಗಿ ಬೆಳೆದುಕೊಂಡು ಹೋಗೋದಕ್ಕೆ ಅವಿಚ್ಛಿನ್ನವಾಗಿ ಬೆಳೆದುಕೊಂಡು ಹೋಗೋದಕ್ಕೆ ಅವಕಾಶವನ್ನು ಮಾಡಿ ಕೆಲಸಕ್ಕೆ ಬರದೇ ಇರುವಂತಹ ಆ ಒಂದು ಶೋ ಪೀಸ್ಗಳನ್ನು ನೆಟ್ಟು ಬೆಳೆಸೋ ಬದಲು ಶೋ ಗಿಡಗಳನ್ನು ನೆಟ್ಟು ಬೆಳೆಸೋ ಬದಲು ಅಲಂಕಾರಕ್ಕೆ ಮಾಡುವ ಬದಲು ಪ್ರಕೃತಿಯನ್ನು ಉಳಿಸುವಂತಹ ಕೆಲಸವನ್ನು ಮಾಡಿಸಿ ಪ್ರಕೃತಿಗೆ ಅವಕಾಶವನ್ನು ಕೊಡಿ ವಾತಾವರಣವು ಶುದ್ಧವಾಗುತ್ತೆ ಪ್ರಾಣಿ ಪಕ್ಷಿಗಳು ಸಹ ನೆಮ್ಮದಿಯಾಗಿ ಇರೋದಕ್ಕೆ ಸಾಧ್ಯವಾಗುತ್ತೆ ಇಷ್ಟೆಲ್ಲವೂ ಸಾಧ್ಯವಾಗುತ್ತೆ ಸೊ ಹಾಗಾಗಿ ಆ ಪರಿಹಾರವನ್ನು ಪ್ರತಿಯೊಬ್ಬರು ಮಾಡಿ ಇನ್ನು ಆಧ್ಯಾತ್ಮಿಕ ಪರಿಹಾರ ಅಂತ ಬಂದ ಸಂದರ್ಭದಲ್ಲಿ ಚಿತ್ತಾನಕ್ಷತ್ರ 3 ಮತ್ತು 4 ಪಾದದಲ್ಲಿ ಹುಟ್ಟಿದಂಥವರು ಶಿವಾಷ್ಟಕಂ ಸ್ತೋತ್ರದ ಪಠಣವನ್ನು ಮಾಡ್ಕೊಳ್ತಾ ಬನ್ನಿ ಶಿವಾಷ್ಟಕಂನ ಪಾರಾಯಣ ಮಾಡ್ಕೊಳ್ತಾ ಬನ್ನಿ ಪಾರಾಯಣ ಮಾಡುವಂಥವರು ತ್ರಿಕಾಲದಲ್ಲಿ 3 ಬಾರಿ ಪದನ ಪಾರಾಯಣ ಮಾಡ್ಕೊಳ್ತಾ ಬನ್ನಿ ಬೆಳಗ್ಗೆ ಮಧ್ಯಾಹ್ನ ಸಂಧ್ಯಾಕಾಲದಲ್ಲಿ ಅನುಕೂಲವಾಗುತ್ತೆ ಅಥವಾ ಸಮಯವಿಲ್ಲದೆ ಇದ್ದಂಥವರು ಬೆಳಗ್ಗೆ ಅಥವಾ ಸಂಜೆಯಲ್ಲಿ ಅದನ್ನು ಓದ್ಕೊಳ್ತಾ ಬನ್ನಿ ಇನ್ನು ಸ್ವಾತಿ ನಕ್ಷತ್ರದಲ್ಲಿ ಹುಟ್ಟಿದಂಥವರು ಬಾಲಾಂಬಿಕಾ ಸ್ತುತಿಯ ಪಠಣವನ್ನು ಮಾಡ್ಕೊಳ್ತಾ ಬನ್ನಿ ಬಾಲಾಂಬಿಕಾ ಸ್ತುತಿಯ ಪಠಣ ನಿಮ್ಮೆಲ್ಲರಿಗೂ ಸಹ ಒಳಿತನ್ನು ಮಾಡ್ತಕ್ಕಂಥದ್ದು ಇನ್ನು ವಿಶಾಖಾ ನಕ್ಷತ್ರದಲ್ಲಿ ಹುಟ್ಟಿದಂಥವರು ವಿಶಾಖಾ ನಕ್ಷತ್ರ 1, 2, 3 ಪಾದದಲ್ಲಿ ಹುಟ್ಟಿದಂಥವರು ಶ್ರೀ ಲಲಿತಾ ಪಂಚರತ್ನಂ ಸ್ತೋತ್ರದ ಪಠಣ ಶ್ರೀ ಲಲಿತಾ ಪಂಚರತ್ನಂ ಸ್ತೋತ್ರದ ಪಠಣ ನಿಮ್ಮೆಲ್ಲರಿಗೂ ಸಹ ಅನುಕೂಲವನ್ನು ಉಂಟು ಮಾಡಿಕೊಡುವಂಥದ್ದು ಇದನ್ನು ಮಾಡ್ತಾ ಬನ್ನಿ ಅಂತ ಹೇಳ್ತಾ ಈ ಒಂದು ತುಲಾರಾಶಿಯವರ ಮಾಸ ಭವಿಷ್ಯವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ ಲೋಕ ಸಮಸ್ತ ಸುಖಿನೋ ಭವಂತು ಸಕಲ ಸನ್ಮಂಗಳಾನಿ ಭವಂತು ಸರ್ವೇ ಜನಾಃ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು